ಈ ವರ್ಷ 17ನೇ ವರ್ಷದಿಂದ ಈ ಸರಿ ಕೃಷಿ 17 ವರ್ಷ ಆಗ್ತದೆ. ವಿಶೇಷತೆ ಏನಿಲ್ಲ, ನಮ್ದು ಹಳೆ ಸಂಪ್ರದಾಯ ಪ್ರಕಾರ ರಾಜರುಗಳು ಆಳಿರೋರೆಲ್ಲ ಆ ಥರ ಗಣಪತಿ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷನೂ ವೆರೈಟಿ ವೆರೈಟಿ ಗಣಪತಿ ಮಾಡಿಸ್ತೀವಿ. ಮಸೂದಿ ಎದುರುಗಡೆ ಅಂತ ನಮ್ದೇನು ಹಿಂದೂ ಮುಸ್ಲಿಂ ದ್ವೇಷ ಅಂತ ಏನಿಲ್ಲ, ಸಾಂಪ್ರದಾಯಿಕ ಗಣಪತಿ ಕುಂದಿಸಿದ್ದೀವಿ, ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಅದರ ದ್ವೇಷ ಏನು ತಾರತಮ್ಯ ಏನಿಲ್ಲ. ಇದು ಕನ್ನಡ ರಾಜ್ಯ ದಿಮ್ಮಡಿ ಪುಲಕೇಶಿ ಅಂತೇಳಿ ಆ ಗಣಪತಿ ಮಾಡಿಸಿದ್ವಿ ಸರಿ. ಇದೇ ವಿಶೇಷ ಇದ್ರ ಸಲ ನಮ್ಮದು ಎಷ್ಟು ದಿನ ಅಂತ ಏನಿಲ್ಲ, ದಾವಣಗೆರೆ ಲಾಸ್ಟ್ ಗಣಪತಿ ನಮ್ಮದೇ. ಯಾರು ಎಷ್ಟು ದಿನ ಕುಂದಿರಿಸಿದ್ರು ಕಾಂಪಿಟೇಷನ್ ಗಣಪತಿ ಕುಂದಿರಿಸ್ತೀವಿ. ಯಾರು ಎಷ್ಟು ದಿನ ಬೇಕಾದ್ರೆ ಕುಂದಿರಿಸ್ಬೋದು, ನಮ್ಮ ಅಪೋಸಿಟ್ ನಾವು ಕುಂದಿರಿಸ್ತೀವಿ. ಅಪೋಸಿಟ್ ದಾವಣಗೆರೆ ಕೊಣಗಿ ನಮ್ಮದೇ ಅಂತ ಮೊದಲಿಂದನೇ ಐತೆ, ಈ ಸಲ ಕೊನೆ ಗಣಪತಿ ನಮ್ಮದೇ. ನಾವು 8-10 ಸಾವಿರ ಜನಕ್ಕೆ ಪ್ರಸಾದ ಮಾಡಿಸ್ತೀವಿ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ, ಸಣ್ಣ ಮಕ್ಕಳಿಗೆಲ್ಲ ರಂಗೋಲಿ ಸ್ಪರ್ಧೆ ಈ ಥರ ಎಲ್ಲ ಮಾಡಿಸ್ತೀವಿ. ನಮ್ಮ ಕೊನೆಯಲ್ಲಿ ಹೇಳ್ಬೇಕಂದ್ರೆ ನಮ್ಮದು ಹೈಲೈಟ್ ಅಂದರೆ ನಾವು ವೆರೈಟಿ ವೆರೈಟಿ ಡಿಜೆಸ್ ತರಿಸ್ತೀವಿ, ಅದೇ ನಮ್ಮ ಗಣಪತಿ ಹೈಲೈಟ್.